ಮಾನವನ ರಕ್ತವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು, ಘನ ಮತ್ತು ದ್ರವ ಭಾಗಗಳಾಗಿ. ನಮ್ಮ ರಕ್ತದ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳನ್ನು ಘನ ಭಾಗಗಳಾಗಿರುತ್ತವೆ. ಇವುಗಳಲ್ಲಿ ಕೆಂಪು ರಕ್ತ ಕಣಗಳು ಶ್ವಾಸಕೋಶದಿಂದ ದೇಹದ ಉಳಿದ ಭಾಗಗಳಿಗೆ ಮತ್ತು ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸುವುದು ಮತ್ತು ಬೇಡದ ಪದಾರ್ಥಗಳನ್ನು ಸಂಗ್ರಹಿಸಿ ಹಿಂದಿರುಗಿಸುತ್ತವೆ. ಬಿಳಿ ರಕ್ತ ಕಣಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಅವು ದೇಹದ ಸೋಂಕು ಮತ್ತು ಇತರ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಇವುಗಳನ್ನು ದೇಹದ ಸೈನಿಕರೆಂತಲೂ ಕರೆಯುತ್ತಾರೆ. ಪ್ಲೇಟ್ಲೆಟ್ಗಳು ಚರ್ಮ ಹರಿದು ಅಥವಾ ರಕ್ತನಾಳಗಳು ಗಾಯಗೊಂಡಾಗ ರಕ್ತದ ಹರಿವನ್ನು ತಡೆಯಲು ಪ್ಲೇಟ್ಲೆಟ್ಗಳು ಒಟ್ಟಿಗೆ ಸೇರಿಕೊಂಡು ರಂಧ್ರವನ್ನು ಮುಚ್ಚುವ ಮೂಲಕ ರಕ್ತಸ್ರಾವವನ್ನು ನಿಲ್ಲಿಸುತ್ತವೆ. ಇನ್ನು ದ್ರವ ಭಾಗವಾದ ಪ್ಲಾಸ್ಮಾ, ಈ ದ್ರವ ಭಾಗವು ಉಳಿದ ರಕ್ತದಿಂದ ಬೇರ್ಪಟ್ಟಿದೆ. ಇದು ತಿಳಿ ಹಳದಿ ಬಣ್ಣದ ದ್ರವದಂತೆ ಕಾಣುತ್ತದೆ. ಈಗ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಮಾನವನ ರಕ್ತವನ್ನು ಇಟ್ಟು ಹತ್ತಿರದಿಂದ ನೋಡೋಣ. ನಿಮಗೆ ಏನೇನು ಕಾಣುತ್ತಿದೆ ಎಂಬುದನ್ನು ಕಾಮೆಂಟ್ ಮಾಡಿ. ಬನ್ನಿ ಈಗ ಸೂಕ್ಷ್ಮ ದರ್ಶಕದ ಮೂಲಕ ರಕ್ತವನ್ನು ನೋಡೋಣ.